ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಮೂಲಭೂತವಾದಿಗಳು ಇಂಥದೊಂದು ಷಡ್ಯಂತ್ರವನ್ನು ಹೆಣಿತಾರೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಯಾವಾಗ ಗೃಹ ಸಚಿವ ಅಮಿತ್ ಶಾ ಮಧ್ಯಪ್ರದೇಶದ ಭೋಪಾಲದಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ನಾವು ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತೀವಿ ಅಂಥದೊಂದು ಸಂಕಲ್ಪವನ್ನು ಮಾಡಲಾಗಿದೆ ಅಂತ ಹೇಳಲಾಯಿತೋ ತಕ್ಷಣ ಪತ್ರಗುಟ್ಟಿ ಹೋದಂಥ ತತ್ತರಿಸಿ ಹೋದಂಥ ಹೆಣ್ಣನ್ನು ಭೋಗದ ವಸ್ತು ಅಂತ ಭಾವಿಸಿಕೊಂಡಂಥ ಜನ ರೊಚ್ಚಿಗೆದ್ದು ಹೇಗಾದರೂ ಮಾಡಿ ಒಂದು ಷಡ್ಯಂತ್ರವನ್ನು ಹೆಣೆಯಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದರ ಫಲಶ್ರುತಿಯೇ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಅವರ ಒಂದು ಹೇಳಿಕೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ನವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಸಂವಿಧಾನ ನಮಗೆ ಧಾರ್ಮಿಕವಾಗಿ ಬದುಕಲಿಕ್ಕೆ ಆಸ್ಪದವನ್ನು ಕೊಟ್ಟಿದೆ ಆದ್ದರಿಂದ ನಮಗೆ ಇರುವಂಥ ಈ ಹಕ್ಕನ್ನು ಕಸಿದುಕೊಳ್ಳುವ ಕೆಲಸವನ್ನು ಸರ್ಕಾರಗಳು ಮಾಡಬಾರದು ದೇಶದಲ್ಲಿ ಹೆಚ್ಚುತ್ತಾ ಇರುವಂಥ ನಿರುದ್ಯೋಗ ಪೆಟ್ರೋಲ್ ಬೆಲೆ ಏರಿಕೆ ದೈನಂದಿನ ಸಾಮಗ್ರಿಗಳ ಬೆಲೆ ಏರಿಕೆಯ ವಿಷಯವನ್ನು ಪಕ್ಕಕ್ಕೆ ಬದಿಗಿರಿಸಿ ಈ ರೀತಿ ಧರ್ಮಧರ್ಮಗಳ ಮಧ್ಯೆ ವೈಷಮ್ಯವನ್ನು ಬಿತ್ತುವಂಥ ಈ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ತರಲಿಕ್ಕೆ ನಾವು ಆಸ್ಪದವನ್ನು ಕೊಡೋದಿಲ್ಲ ಒಂದು ವೇಳೆ ಸರ್ಕಾರಗಳು ಏನಾದರೂ ಇದನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೆ ಆದರೆ ರಾಷ್ಟ್ರಾದ್ಯಂತ ಹೋರಾಟವನ್ನು ಮಾಡಲಾಗುವುದು ಹೇಗಿದೆ ಮೊದಲು ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಬೇಕು ಅಂತ ಹೇಳಿದವರು ಇವರೇ ಸಂವಿಧಾನವೇ ಯಾವಾಗ ಸಮಾನ ನಾಗರಿಕ ಸಂಹಿತೆ ಬೇಕು ಅಂತ ಹೇಳುತ್ತೆ ಅಂತ ನಾವು ಅನುಚ್ಛೇದವನ್ನು ಪ್ರಸ್ತಾಪ ಮಾಡಿದಾಗ ಇಲ್ಲ ಸಂವಿಧಾನ ಧಾರ್ಮಿಕವಾಗಿ ಬದುಕಲಿಕ್ಕೆ ನಮಗೆ ಆಸ್ಪದವನ್ನು ಕೊಟ್ಟಿದೆ ಅಂತ ಹೇಳ್ತಾ ಇರುವಂಥವರು ಇವರೇ ಹೇಗಿದೆ ವರಸೆ ಇವರೆಲ್ಲ ಯಾರು ಅಂದರೆ ಈ ದೇಶದಲ್ಲಿ ನಾವು ಮುಸಲ್ಮಾನರನ್ನು ಹೊರಗೆ ಹಾಕ್ತಾ ಇಲ್ಲ ಕೇವಲ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತ ಇತರ ಧರ್ಮೀಯರನ್ನು ಭಾರತದಲ್ಲಿ ಪೌರತ್ವ ಕೊಡ್ತೀವಿ ಅಂತ ಸಿ ಎ ಅಂತ ಒಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದಾಗ ಸುಳ್ಳು ಹೇಳಿ ಜನರ ಮನಸ್ಥಿತಿಯನ್ನು ಬದಲಿಸಿ ಬಿಸಿ ಕುಮ್ಮಕ್ಕನ್ನು ನೀಡಿ ಸಂಚು ಮಾಡಿ ಶಾಹೀನ್ ಬಾಗ್ ಹೋರಾಟ ಮಾಡಿದ ಜನ ಇವರು ನಮಗೆ ಗೊತ್ತಿತ್ತು ಯಾವಾಗ ಅಮಿತ್ ಶಾ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಮಾಡಿದ ತಕ್ಷಣ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿದ್ವಿ ನಿಜವಾಗಲೂ ಇವರಿಗೆ ತಮ್ಮ ಧರ್ಮದ ಮಹಿಳೆಯರ ಬಗ್ಗೆ ಕೊಂಚವಾದರೂ ಕಳಕಳಿ ಇದ್ದರೆ ಕಾಳಜಿ ಇದ್ದರೆ ಮಮಕಾರವಿದ್ದರೆ ವಾತ್ಸಲ್ಯವಿದ್ದರೆ ಸಮಾನ ನಾಗರಿಕ ಸಮಿತಿಯನ್ನ ಜಾರಿಗೆ ತರಲಿಕ್ಕೆ ಇವರು ಒತ್ತಡವನ್ನು ಹಾಕಬೇಕಾಗಿತ್ತು ಯಾಕೆ ಯಾಕೆ ಅಂದರೆ ಯಾವ ಹೆಣ್ಣು ಮಗು ಎಂಟು ವರ್ಷ ಒಂಬತ್ತು ವರ್ಷ ಇರುತ್ತೋ ಆಗಲೇ ಮದುವೆ ಮಾಡಲಿಕ್ಕೆ ಶರೀರತ್ಲಾದಲ್ಲಿ ಪ್ರಾವಿಷನ್ ಇದೆ ಮಗು ಇನ್ನೂ ಋತುಮತಿಯಾಗಿರೋದಿಲ್ಲ ಪ್ರಪಂಚ ಜ್ಞಾನ ಇರೋದಿಲ್ಲ ದೈಹಿಕವಾಗಿ ಬೆಳವಣಿಗೆಯನ್ನು ಹೊಂದಿರೋದಿಲ್ಲ ಅಂಥ ವಯಸ್ಸಿನಲ್ಲಿ ಮದುವೆ ಮಾಡ್ತಾರೆ ಬಾಲ್ಯ ವಿವಾಹವನ್ನು ಮಾಡಿ ಅದನ್ನು ಹೆರುವ ಯಂತ್ರವನ್ನಾಗಿ ಮಗುವನ್ನು ಮಾಡ್ತಾರೆ ತಮ್ಮ ಧರ್ಮದಲ್ಲಿ ಇದಕ್ಕೆ ಒಂದು ಕೊನೆ ಹಾಡಬೇಕು ಅನ್ನುವಂಥ ಕನಿಷ್ಠವಾದಂಥ ಕಳಕಳಿಯಾದರೂ ಇವ್ರಿಗೆ ಇದ್ದಿದ್ದರೆ ಇಂಥದ್ದೊಂದು ಪ್ರಶ್ನೆ ಏನತ್ತಿರಲಿಲ್ಲ ಎರಡನೆಯದಾಗಿ ಎರಡನೆಯದಾಗಿ ಒಂದು ಮಗುವಿಗೆ ಹೆಣ್ಣು ಮಗುವಾದಂಥ ಏಕಮೇವ ಕಾರಣಕ್ಕೋಸ್ಕರ ಆಸ್ತಿ ಸಿಗಲಾರದಂಥ ಕಾನೂನು ಇವರಲ್ಲಿದೆ ಅದಕ್ಕೆ ಅಂತ್ಯ ಹಾಡಬೇಕು ಎನ್ನುವಂಥ ಕಳಕಳಿ ಇವರಿಗೆ ಇರಬೇಕಾಗಿತ್ತು ಬಂಜೆ ಮಗಳು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತೊಂದು ಮದುವೆ ಆಗುವಂಥ ಗಂಡಸಿಗೆ ಕಡಿವಾಣ ಹಾಕುವಂಥ ಕಾನೂನು ಸಮಾನ ನಾಗರಿಕ ಸಂಹಿತೆ ಈ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳು ಹೇಗೆ ಕ್ರಿಮಿನಲ್ ಲಾ ಫಾಲೋ ಮಾಡ್ತಾರೋ ಅದೇ ರೀತಿ ಸಿವಿಲ್ ಲಾಗಳನ್ನು ಫಾಲೋ ಮಾಡಲಿ ಅಂತ ಈ ಪುರ್ಸ್ನಲ್ ಲಾ ಬೋರ್ಡ್ ಹೇಳಬೇಕಾಗಿತ್ತು ಆದರೆ ಇವತ್ತಿನ ದಿವಸ ಆ ಖ್ವಾಜಾ ಅಂತ ಹೇಳಿದ್ದಾನೆ ಆ ವ್ಯಕ್ತಿ ಹೇಳ್ತಾನೆ ನೀವೇನಾದರೂ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದಾದರೆ ನಾವು ರಾಷ್ಟ್ರಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಇದೇನೋ ಹೊಸದಾಗಿ ಭಾರತೀಯ ಜನತಾ ಪಕ್ಷದವರು ತಂದು ಸಿಕ್ಕಾಕ್ಸಿರುವಂಥ ಹೊಸ ಷಡ್ಯಂತ್ರ ಅಲ್ಲ ಇದು ಪ್ರಣಾಳಿಕೆಯಲ್ಲೇ ಇದ್ದದ್ದು ಯಾವ ಆರ್ಟಿಕಲ್ ತ್ರೀ ಸೆವೆಂಟಿ ಯಾವ ತ್ರಿಪಲ್ ತಲಾಕ್ ಯಾವ ರಾಮ್ ಮಂದಿರ ಇವೆಲ್ಲ ಪ್ರಣಾಳಿಕೆಯಲ್ಲೇ ಇದ್ದಂಥ ವಿಷಯಗಳು ಅದರ ಜೊತೆ ಇದ್ದಂಥದ್ದು ಸಮಾನ ನಾಗರಿಕ ಸಂಹಿತೆ ಹೀಗಾಗಿ ಉತ್ತರಾಖಂಡದಲ್ಲಿ ಅಲ್ಲಿರುವಂಥ ಪುಷ್ಕರ್ಧಾಮಿ ಎನ್ನುವಂಥ ಮುಖ್ಯಮಂತ್ರಿ ಈಗಾಗಲೇ ಒಂದು ಕಮಿಟಿಯನ್ನು ರಚನೆ ಮಾಡಿ ಕರಡು ಪ್ರತಿಯನ್ನು ಸಿದ್ಧ ಮಾಡಲಿಕ್ಕೆ ಈಗಾಗಲೇ ಕೇಳ್ಕೊಂಡಿದ್ದಾರೆ ಇನ್ನು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಉತ್ತರ ಪ್ರದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ತರಲಿಕ್ಕೆ ಈಗಾಗಲೇ ಆಗಬೇಕಾದಂಥ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಮಧ್ಯ ಪ್ರದೇಶದಲ್ಲಿ ತಯಾರಿ ನಡೀತಾ ಇದೆ ಈ ದೇಶದ ನೆಲದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅನ್ನುವುದನ್ನು ನಾವು ಒಪ್ಪಬೇಕಾಗತ್ತೆ ನಾವು ಪ್ರತ್ಯೇಕರು ಅಂತ ಹೇಳ್ಕೊಂಡಾಗಲೆಲ್ಲ ನಿಮಗೆ ದೇಶದ ಬಗ್ಗೆ ಕಳಕಳಿ ಇಲ್ಲ ಅಂತ ನಮಗೆ ಅನುಮಾನ ಶುರುವಾಗುತ್ತೆ ದಯವಿಟ್ಟು ಇಂಥ ಷಡ್ಯಂತ್ರಗಳನ್ನು ಮತ್ತೆ ಮಾಡಬೇಡಿ ಯಾಕೆಂದರೆ ಈಗ ಹಿಂದೂಗಳು ಎಚ್ಚೆತ್ತುಕೊಂಡಿದ್ದಾರೆ ಹುಷಾರಾಗಿದೆ ಇನ್ನು ನಮ್ಮ ಈ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಬಯಸುವರು ಕೆಳಗಿರುವಂಥ ಗೂಗಲ್ ಪೇ ಫೋನ್ಪೇಗಳನ್ನು ಬಳಸ್ಕೊಳ್ಬಹುದು ನಮಸ್ಕಾರ